Hi, hello, namaste. Nanu nimma Surabhi Venkatesh mate welcome back to the channel Swara Madhyama. Naavu sumaru gidagalna manenallene belkotivi. Adu tumba simple agi kammi kharchu hage kammi maintenance kuda maaruvanta gidagalna neevu tumba easy agi manenalli yavadara ondu corner galagirbodu illa tea table agirbodu athwa dining table agirbodu ನಿಮಗೆ ಎಲ್ಲೆಲ್ಲಿ ಆ ತರ ಜಾಗಗಳು ಅಥವಾ ಸ್ಪೇಸ್ ಗಳು ಎಕ್ಸ್ಟ್ರಾ ಇರುತ್ತೋ ಅಲ್ಲಿ ನೀವು ಯಾವ್ಯಾವ ತರ ಗಿಡಗಳನ್ನ ಬೆಳ್ಕೋಬಹುದು ಅನ್ನೋದನ್ನ ನಾನು ಇವತ್ತು ನಿಮ್ಗಳಿಗೆ ನನ್ನ ವಿಡಿಯೋನಲ್ಲಿ ತೋರಿಸ್ಕೊಡ್ತೇನೆ. ಸುಮಾರು ನಮ್ಮಲ್ಲಿ ವೇಸ್ಟ್ ಆಗಿರೋ ಈ ವಾಟರ್ ಬಾಟಲ್ಸ್ ಆಗಿರ್ಬೋದು, ಇಲ್ಲ ಸಾಸ್ ಗಳು ಹಾಕಿರ್ತಾರಲ್ಲ ಆ ತರ ಗ್ಲಾಸ್ ಬಾಟಲ್ ಗಳಾಗಿರ್ಬೋದು, ಇಲ್ಲ ಯಾವ್ದೇ ತರದ್ದು ಒಂದು ಬಾಟಲ್ ಗಳಿದ್ರು, ಇಲ್ಲ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ ಆಗಿರ್ಬೋದು, ಈ ತರ ಸುಮಾರು ಯಾವ್ದೇ ಒಂದು ಗ್ಲಾಸ್ ಇರ್ಲಿ ಅಥವಾ ಪ್ಲಾಸ್ಟಿಕ್ ಇರ್ಲಿ ಬಾಟಲ್ ಗಳೇ ಇದ್ರೆ ನೀವು ತುಂಬಾ ಈಸಿಯಾಗಿ ಸಿಗೋ ಅಂತ ನೀರ್ನಲ್ಲಿ ಯಾವ್ಯಾವ ಗಿಡಗಳನ್ನ ಇಟ್ಕೊಂಡು ನೀವು ನಿಮ್ಮ ಮನೆನ ಅಲಂಕಾರ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಹಾಗೆ ನಿಮ್ಗೆ ಗ್ರೀನರಿ ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಗಿಡಗಳಿಂದ ನಮ್ಗೆ ಬೇಕಾದಷ್ಟು ಆಕ್ಸಿಜನ್ ಸಪ್ಲೈ ಕೂಡ ಸಿಗುತ್ತೆ, ಹಾಗೆ ಮನೆಯಲ್ಲಿ ಪಾಸಿಟಿವ್ ವೈಬ್ ಅಲ್ಲಿ ಪ್ರತಿಯೊಂದು ಮೂವ್ ಆಗುತ್ತೆ. ಈ ಒಂದು ಗ್ರೀನ್ ಕಲರ್ ನೋಡ್ತಾ ಇದ್ರೆ ಕಣ್ಣಿಗೆ ಕೂಡ ತುಂಬಾನೇ ಒಂಥರ ತಂಪಾಗಿ ಕೂಡ ಇರುತ್ತೆ. ಹಾಗಾಗಿ ಈ ತರ ಸಿಂಪಲ್ ಆಗಿ ಯಾವ್ದ್ಯಾವ ಗಿಡಗಳನ್ನ ಹಾಕೋಬಹುದು ಅನ್ನೋದನ್ನ ನಾನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ನಿಮ್ಗೆ ಯಾವ ಗಿಡನ ಹಾಕ್ಬೋದು ಅನ್ನೋದನ್ನ ಈಗ ಹೇಳ್ತೀನಿ. ನಮ್ ಎಲ್ಲಾರ್ಗೂ ಸುಮಾರಾಗಿ ಗೊತ್ತಿರೋದು ಒಂದು ಗಿಡ, ಅದು ಮನಿ ಪ್ಲಾಂಟ್. ಹೌದು, ನೀವು ಮನಿ ಪ್ಲಾಂಟ್ ನ ಮನೆಯಲ್ಲಿ ತುಂಬಾನೇ ಈಸಿಯಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಇದಕ್ಕೆ ಯಾವ್ದೇ ಒಂದು ಫರ್ಟಿಲೈಸರ್ ಗಳಾಗ್ಲಿ ಅಥವಾ ಗೊಬ್ಬರಗಳಾಗ್ಲಿ ಏನು ಇಲ್ದಂಗೆ ನೀವ್ ಏನು ಅದಕ್ಕೆ ಫುಡ್ ಫೀಡ್ ಮಾಡದೇ ಇದ್ರು ಅದು ಬೆಳೀತಾ ಹೋಗುತ್ತೆ. ಒಂದು ಬಾಟಲ್ ನಲ್ಲಿ ನೀವು ಅದನ್ನ ಇಟ್ಟರೆ, ನಾವು ಸುಮಾರು ಜನ ಈ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಯೂಸ್ ಆಗ್ತಿದಂಗೆ ಅಂದ್ರೆ ಇದ್ರೊಳಗೆ ಇರೋ ಸಾಮಾನುಗಳು ಖಾಲಿ ಆಗ್ತಿದಂಗೆ ಇದು ಡಸ್ಟ್ಬಿನ್ ಗೆ ಬಿಸಾಕ್ತಿವಿ. ಇದನ್ನ ಮತ್ತೆ ನಾವು ರೀಸೈಕಲ್ ಕೂಡ ಮಾಡಲ್ಲ, ನಾವು ಕೂಡ ಈ ಅರ್ಥ ನ ಹಾಳು ಮಾಡಕ್ಕೆ ಒಂದು ಪಾರ್ಟ್ ಕಾರಣ ಕೂಡ ಆಗ್ತಿವಿ. ಅದರ ಬದಲು ನಾನು ನಿಮ್ಗೆ ಇವತ್ತಿನ ಒಂದು ವಿಡಿಯೋನಲ್ಲಿ ಹೇಳ್ತಾ ಇರೋದು ಏನು ಅಂತಂದ್ರೆ, ಈ ತರ ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಆದಷ್ಟು ಬಿಸಾಕಕ್ಕೆ ಹೋಗ್ಬಿಡಿ. ನೀವು ಇದರಲ್ಲಿ ಮನಿ ಪ್ಲಾಂಟ್ ನ ಹೇಗೆ ಬೆಳ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಬೈ ಚಾನ್ಸ್ ನಿಮ್ಗೆ ಪ್ಲಾಸ್ಟಿಕ್ ಬಾಟಲ್ ಗಳು ಇಲ್ಲ ಅಂತಂದ್ರೆ ಈ ತರ ಗ್ಲಾಸ್ ಬಾಟಲ್ ಗಳು ಕೂಡ ಸುಮಾರು ಸಿಗುತ್ತೆ. ಈಗ ನಿಮ್ಗೆ ಯಾವ್ದೇ ಒಂದು ಸಾಸ್ ಗಳೆಲ್ಲ ತಗೊಂಡ್ರೆ ನಿಮ್ಗೆ ಗ್ಲಾಸ್ ಬಾಟಲ್ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಅದ್ ಖಾಲಿ ಆಗ್ತಿದಂಗೆ ಮತ್ತೆ ಗ್ಲಾಸ್ ಬಾಟಲ್ ಕೂಡ ಬಿಸಾಕಕ್ಕೆ ಹೋಗ್ಬೇಡಿ. ಇದ್ರೊಳಗೆ ಕೂಡ ನೀವು ಗಿಡಗಳನ್ನ ಬೆಳ್ಕೊಂಡು ನಿಮ್ಮ ಮನೆಯಲ್ಲಿ ಗ್ರೀನರಿ ಜಾಸ್ತಿ ಆಗೋಂಗೆ ಮಾಡಬಹುದು. ನಿಮಗೆ ಈ ಒಂದು ಗಿಡನ ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದನ್ನ ನಾನು ಬರೀ ಕಡ್ಡಿ ಕಟ್ ಮಾಡಿಕೊಂಡು ಅದ್ರೊಳಗೆ ಒಂದೇ ಒಂದು ಎಲೆ ಇತ್ತು ಅಷ್ಟೆ. ಆದ್ರೆ ನೀವ್ ಇವಾಗ ನೋಡಿದ್ರೆ ಇದಕ್ಕೆ ಎಷ್ಟೊಂದು ಬೇರ್ಗಳು ಬೆಳೆದಿದೆ. ಸೊ ಹಾಗಾಗಿ ಈ ಗಿಡ ಇಷ್ಟೇ ನೀರಲ್ಲೇ ಇಟ್ಟರು ಕೂಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಹಾಗೆ ಸ್ವಲ್ಪ ಈ ಗಿಡಕ್ಕೆ ಬಿಸಿಲು ಕೂಡ ಬೇಕು, ತುಂಬಾ ನೆರಳಲ್ಲಿ ಗಿಡಗಳನ್ನ ಇಡಕ್ಕೆ ಹೋಗ್ಬಿಡಿ. ಸ್ವಲ್ಪ ಬಿಸಿಲು, ಹಾಗೆ ವಾರಕ್ಕೆ ಒಂದು ಸಲ ನೀವು ಈ ನೀರ್ನ ಚೆಲ್ಬಿಟ್ಟು ಬೇರೆ ನೀರ್ನ ಹಾಕಿಡ್ಬೇಕಾಗತ್ತೆ. ಹಾಗೆ ಇದು ಬಿಟ್ರೆ ನಿಮ್ಗೆ ಸುಮಾರು ಗಿಡಗಳು ಈ ತರ ನೀರ್ನಲ್ಲೇ ಇಟ್ಕೊಂಡು ಬೆಳಿಬಹುದು. ಅದ್ರ ಮೇನ್ ಆಗಿ ಮನಿ ಪ್ಲಾಂಟ್ ನೇ ಏಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ತುಂಬಾ ಈಸಿಯಾಗಿ ಸಿಗೋಂತ ಗಿಡ. ಸುಮಾರು ಎಲ್ಲಾರ ಮನೇಲೂ ಈ ಒಂದು ಗಿಡನ ಹಾಕೊಂಡಿರ್ತಾರೆ, ಇಲ್ಲ ನೀವ್ ಎಲ್ಲಾರು ಕಾಣಿಸಿದ್ರೆ ಈ ಒಂದು ಗಿಡನ ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಂಡು ನೀವ್ ಇದನ್ನ ಬೆಳೆಸ್ಕೋಬಹುದು. ಇದು ಮಣ್ಣಲ್ಲಿ ಕೂಡ ಬೆಳೆಯುತ್ತೆ, ಬಟ್ ಒಳಗಡೆ ನೀವು ಮಣ್ಣಿನ ಪಾಟ್ ಗಳನ್ನ ಇಟ್ಕೊಂಡ್ರೆ ಸ್ವಲ್ಪ ಕ್ಲೀನ್ ಮಾಡಕ್ಕೆ ಕಷ್ಟ ಆಗ್ಬೋದು. ನೀವು ನೀರ್ ಹಾಕಿದಾಗ ಆ ಮಣ್ಣ ಆಚೆ ಬರೋದಾಗ್ಲಿ ಈ ತರದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಿಮ್ಗೆ ಜಾಗ ಇದ್ದು ನೀವು ಆತರ ಇಟ್ಕೋತೀರಾ ಅಂದ್ರೆ ಖಂಡಿತ ನೀವು ಮಣ್ಣಲ್ಲಿ ಕೂಡ ಈ ಮನಿ ಪ್ಲಾಂಟ್ ನ ಹಾಕೊಂಡು ಬೆಳಿಬಹುದು. ಬಟ್ ನಾನು ಸುಮಾರು ವರ್ಷದಿಂದ ಈ ತರ ಬಾಟಲ್ಸ್ ಗಳಲ್ಲಿ ಇಡ್ತಾ ಇದ್ದೀನಿ. ಬಟ್ ಇದು ತುಂಬಾ ದೊಡ್ಡದಾಗಿ ಅಂತ ಆಗದೆ ಇದ್ರು ಮನೆಯಲ್ಲಿ ಎಷ್ಟು ಗ್ರೀನರಿ ಬೇಕೋ ಅಷ್ಟಂತೂ ಇದು ಬೆಳೆಯುತ್ತೆ. ಇದರ ಜೊತೆ ನಾನು ನಿಮ್ಗೆ ಇನ್ನ ಒಂದು ಗಿಡ ಕೂಡ ತೋರಿಸ್ತೀನಿ, ನೀವು ಮನೆಯಲ್ಲಿ ನೀರಿನ ಬಾಟಲ್ ಅಲ್ಲಿ ಹೇಗೆ ಹಾಕೊಂಡು ಬೆಳಿಬಹುದು ಅಂತ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಿರೋದು ಈ ಒಂದು ಗಿಡ. ಈ ಗಿಡದ ಹೆಸರು ಸ್ನೇಕ್ ಪ್ಲಾಂಟ್ ಅಂತ, ಬಟ್ ನಾರ್ಮಲ್ ಭಾಷೆನಲ್ಲಿ ಇದನ್ನ ಮದರ್ ಇನ್ ಲಾ ಸ್ಟಂಗ್ ಅಂತಾನು ಕರೀತಾರೆ ಈ ಒಂದು ಗಿಡಕ್ಕೆ. ಈ ಗಿಡನ ನೀವು ಮಾಮೂಲಿ ಒಂದು ಎಲೆ ಕಟ್ ಮಾಡಿ ಈ ತರ ಬಾಟ್ಲ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಚಿಕ್ಕ ಬಟ್ಲಲ್ಲಿ ಎಲ್ಲಾದ್ರೂ ನೀವು ನೀರ್ ಹಾಕ್ಬಿಟ್ಟು ಈ ಎಲೆನ ಇಟ್ರೆ ಈ ಎಲೆ ಬೆಳೀತಾ ಹೋಗುತ್ತೆ.
ಕೆಳಗಡೆಯಿಂದ ನಿಮ್ಗೆ ಬೇರೆ ಬೇರೆ ಹೊಸ ಎಲೆಗಳು ಕೂಡ ಬರ್ತಾ ಹೋಗುತ್ತೆ. ಇಲ್ಲ ನೀವು ಇದನ್ನ ಆರಾಮಾಗಿ ಪಾಟ್ ಅಲ್ಲಿ ಕೂಡ ಹಾಕೊಂಡು ಮನೆ ಒಳಗೆ ಮೇಂಟೈನ್ ಮಾಡ್ಕೋಬಹುದು. ಇದು ತುಂಬಾನೇ ಒಳ್ಳೆ ಏರ್ ಪ್ಯೂರಿಫೈಯರ್ ಕೂಡ, ಹಾಗೆ ನಿಮ್ಗೆ ಆಕ್ಸಿಜನ್ ಸಪ್ಲೈ ಕೂಡ ಮನೆಯಲ್ಲಿ ತುಂಬಾ ಚೆನ್ನಾಗಿ ಇರುತ್ತೆ. ಹಾಗೆ ಈ ಗಿಡನ ನೀವು ಮಣ್ಣಲ್ಲಿ ಬೆಳೆದ್ರೆ ಇದ್ರ ಮೇಂಟೆನೆನ್ಸ್ ಆಕ್ಚುಲಿ ಝೀರೋ. ನೀವು ಎಷ್ಟೇ ದಿನ ಇದಕ್ಕೆ ನೀರ್ ಹಾಕದಂಗೆ ಇದ್ರೂ ಈ ಗಿಡ ಯಾವುದೇ ಕಾರಣಕ್ಕೂ ಒಣಗಲ್ಲ ಅಥವಾ ಹಾಳಾಗಲ್ಲ. ಹಾಗೆ ಈ ಒಂದು ಗಿಡಕ್ಕೆ ಬಿಸಿಲು ಕೂಡ ತುಂಬಾ ಬೇಡ. ನೀವು ನೆರಳಲ್ಲಿ ಈವನ್ ನಿಮ್ಗೆ ಬಾತ್ರೂಮ್ ಅಲ್ಲಿ ಜಾಗ ಇದ್ರೆ ಅಲ್ಲಿ ಕೂಡ ನೀವು ಒಂದು ಗಿಡನ ಹಾಕೊಂಡು ಆರಾಮಾಗಿ ಇಟ್ಕೋಬಹುದು. ಇದು ನಾನು ಹಾಕಿ ಸುಮಾರು ಒಂದು ತಿಂಗಳು ಆಯ್ತು. ಸೊ ನಿಮ್ಗೆ ತೋರಿಸ್ತೀನಿ ಇದ್ರಲ್ಲಿ ಹೇಗೆ ಬೇರ್ಗಳು ಕೂಡ ಬಂದಿದೆ ಅಂತ. ಸೊ ಹತ್ರದಿಂದ ನೀವು ನೋಡ್ತಾ ಹೋದ್ರೆ ಈ ಒಂದು ಗಿಡ ಚೆನ್ನಾಗಿ ಚಿಗುರ್ತಾ ಇದೆ. ಹಾಗೆ ಇದ್ರೊಳಗೆ ಈ ಕಡೆ ಆ ಕಡೆ ಎರಡು ಎಲೆ ಕೂಡ ಬಂದಿತ್ತು. ನಾನು ಅದನ್ನ ಕಟ್ ಮಾಡಿ ಸೆಪರೇಟ್ ಆಗಿ ಪಾಟ್ ಅಲ್ಲಿ ಹಾಕಿ ನನ್ನ ರೂಮ್ ನಲ್ಲಿ ಇಟ್ಕೊಂಡಿದ್ದೀನಿ. ನಾನು ಸುಮಾರು ನಮ್ಮ ಮನೆಯಲ್ಲಿ ನೀವು ನನ್ನ ವಿಡಿಯೋಗಳು ನೋಡ್ತಾ ಇದ್ರೆ ನನ್ನ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ತರ ಗಿಡಗಳು ಸುಮಾರು ಕಾಣಿಸುತ್ತೆ. ನಾನು ಯಾವ್ದೇ ಒಂದು ಬಾಟ್ಲುಗಳು ಕೂಡ ಬಿಸಾಕ್ದಂಗೆ ಈ ತರ ಒಂದು ಐಡಿಯಾ ಮಾಡಿ ನಾನು ಮನಿ ಪ್ಲಾಂಟ್ ನ ಜಾಸ್ತಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಪ್ಲೇನ್ ಬಾಟ್ಲುಗಳು ಇಡಕ್ಕೆ ಒಂಥರ ಆಡಾಗಿ ಕಾಣಿಸುತ್ತೆ, ಒಳಗಡೆ ಇರೋ ನೀರೆಲ್ಲ ಕಾಣಿಸುತ್ತೆ ಅಂತ ಇದ್ರೆ ನೀವು ತುಂಬಾ ಚೆನ್ನಾಗಿ ಈ ತರ ಪೇಂಟ್ ನ ಕೂಡ ಮಾಡ್ಕೊಂಡು ನೀವು ನಿಮ್ಮ ಟೀ ಟೇಬಲ್ ಮೇಲೆ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಈ ತರ ಸೆಂಟರ್ ಅಲ್ಲಿ ಇಟ್ಕೋಬಹುದು. ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಬೈ ಚಾನ್ಸ್ ಇದನ್ನ ಹೇಗೆ ಪೇಂಟ್ ಮಾಡ್ಬೋದು ಸಿಂಪಲ್ ಆಗಿ ಅನ್ನೋದು ನಿಮ್ಗೂ ಕೂಡ ಇಷ್ಟ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೊಂದು ವಿಡಿಯೋನಲ್ಲಿ ಈ ಒಂದು ಬಾಟ್ಲ್ಗಳನ್ನ ಹೇಗೆ ಪೇಂಟ್ ಮಾಡ್ಕೋಬಹುದು, ತುಂಬಾ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿರೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಪೇಂಟ್ ಮಾಡ್ಬೋದು ಅನ್ನೋದು ಕೂಡ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಈ ಗಿಡಗಳನ್ನ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ತುಂಬಾ ಸಿಂಪಲ್. ಯಾವ್ದಾದ್ರು ಎಲೆಗಳು ಒಣಗುತ್ತಾ ಬಂದ್ರೆ ಆ ಎಲೆನ ಕಟ್ ಮಾಡ್ಬಿಡಿ. ಹಾಗೆ ನೀರನ್ನ ಮಾತ್ರ ಎನಿ ಕಾಸ್ಟ್ ವಾರಕ್ಕೆ ಒಂದು ದಿನ ಚೇಂಜ್ ಮಾಡ್ಬೇಕಾಗತ್ತೆ. ನಿಮ್ಗೆ ಬೇರು ತುಂಬಾ ಉದ್ದ ಆಗ್ತಾ ಹೋಗ್ತಾ ಇದ್ರೆ ನೀವು ಆ ಬೇರ್ನ ಕೂಡ ಕಟ್ ಮಾಡ್ಬೋದು, ಅದು ಏನು ಪ್ರಾಬ್ಲಮ್ ಇಲ್ಲ. ಈ ಒಂದು ಮನಿ ಪ್ಲಾಂಟ್ ನಿಮ್ಗೆ ಎಲ್ಲಾರು ಕಾಣಿಸಿದ್ರೆ ಇದನ್ನ ಹೇಗೆ ಕಿತ್ತುಬಿಟ್ಟು ನೀವು ಬಾಟ್ಲ್ ಅಲ್ಲಿ ಅಥವಾ ಯಾವ್ದಾರ ಒಂದು ಬೌಲ್ ಅಲ್ಲಿ ಹಾಕಿ ಇಟ್ಕೋಬೇಕು ಅನ್ನೋದನ್ನ ಒಂದು ಡೆಮೋ ಕೂಡ ನಾನೀಗ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಬೆಳೆದಿರುವಂತ ಒಂದು ಮನಿ ಪ್ಲಾಂಟ್ ಇದೆ, ಇದನ್ನ ಹೇಗೆ ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಯಾವ್ದೇ ಕಾರಣಕ್ಕೂ ಕೈಯಲ್ಲಿ ಯಾವ್ದೇ ಗಿಡನ ಮುರಿಯಕ್ಕೆ ಹೋಗ್ಬೇಡಿ. ಈ ತರ ಒಂದು ಕತ್ರಿನ ಇಟ್ಕೊಂಡು ಒಂದು 4-5 ಎಲೆ ಬರೋಷ್ಟು ಈ ತರ ಕಟ್ ಮಾಡ್ಕೊಳ್ಳಿ. ಈ ಒಂದು ಮನಿ ಪ್ಲಾಂಟ್ ನ ಈ ತರ ಕಿತ್ಕೊಂಡು ಬಂದಿದ್ದೀನಿ. 1-2 ಇಂಚ್ ಅಷ್ಟು ಯಾವ್ದೇ ಎಲೆನೂ ಇಲ್ಲ. ಹಾಗೆ ಈ ಬಾಟಲ್ ನಲ್ಲಿ ಫುಲ್ ನೀರ್ ತುಂಬಿದ್ದೀನಿ. ಸೊ ನೀವು ಈ ಮನಿ ಪ್ಲಾಂಟ್ ನ ಈ ತರ ಒಳಗಡೆ ನೀವು ಇಡ್ಬೇಕಾಗತ್ತೆ. ಸೊ ಇಷ್ಟೇ ಬೇಕಾಗಿರೋದು. ಬಟ್ ನೀವು ಕಟ್ ಮಾಡ್ಕೋಬೇಕಾದ್ರೆ ಮಾತ್ರ ನೋಡ್ಕೊಂಡು ಸ್ವಲ್ಪ ಉದ್ದ ಕಡ್ಡಿನ ಕಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಇಟ್ಟರೆ ಸಾಕು, ನಿಮ್ಗೆ ಒಂದು ವಾರ ಅಥವಾ 2 ವಾರದಲ್ಲಿ ರೂಟ್ಸ್ ಕೂಡ ಬರಕ್ಕೆ ಶುರು ಆಗುತ್ತೆ. ಹಾಗೆ ಎಲ್ಲೆಲ್ಲಿ ಕಟ್ ಮಾಡಿರ್ತೀವೋ ತುದಿ ಈ ಕಡೆಯಿಂದ ನಿಮ್ಗೆ ಮನಿ ಪ್ಲಾಂಟ್ ದೊಡ್ಡದಾಗಕ್ಕೆ ಶುರು ಆಗುತ್ತೆ. ನಾನು ಇದು ನಿಮ್ಗೆ ತೋರಿಸ್ತಿರೋದು ನಮ್ಮ ಅಡ್ಗೆ ಮನೆ ವಿಂಡೋ. ಇದು ಈ ಅಡ್ಗೆ ಮನೆ ವಿಂಡೋ ಮೇಲೆ ಈ ತರ ಖಾಲಿ ಜಾಗ ಇದೆ. ಸೊ ಹಾಫ್ ವಿಂಡೋನ ನಾನು ಯೂಶಲಿ ಓಪನ್ ಮಾಡ್ತೀನಿ, ಇನ್ ಅರ್ಧ ಈ ಸೈಡ್ ಇರೋ ವಿಂಡೋನ ಓಪನ್ ಮಾಡಲ್ಲ. ಸೊ ಹಾಗಾಗಿ ಅಷ್ಟು ಜಾಗದಲ್ಲಿ ಸುಮಾರು ಒಂದು 5-6 ಬಾಟಲ್ ಈ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಅಲ್ಲಿ ಅಡ್ಗೆ ಮನೆ ಕಿಟಕಿ ಆದ್ಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತಿರೋದು ಈ ಒಂದು ಅಡ್ಗೆ ಮನೆ ಸಿಂಕ್. ಇದ್ರ ಪಕ್ಕ ಯೂಶಲಿ ಕಾರ್ನರ್ ಅಲ್ಲಿ ಜಾಗ ಇದ್ದೇ ಇರುತ್ತೆ. ನಾನು ಅಲ್ಲಿ ಕೂಡ ಒಂದು ಮನಿ ಪ್ಲಾಂಟ್ ನ ಇಟ್ಟಿದ್ದೀನಿ. ಇದು ಹೊಸದಾಗಿ ಹಾಕಿರೋ ಅಂತ ಒಂದು ಗಿಡ ಇದು. ಸೊ ಹಾಗಾಗಿ ಚೆನ್ನಾಗಿ ಬೇರ್ಗಳು ಬಂದಿದೆ, ಬಟ್ ಇನ್ನು ಎಲೆಗಳು ಬರ್ತಾ ಇದೆ. ಕಟ್ಟೆ ಕಾರ್ನರ್ ಅಲ್ಲಿ 2 ಕಟ್ಟೆ ಮೀಟ್ ಆಗುತ್ತಲ್ಲ ಅಲ್ಲಿ ಇಟ್ಟಿರೋದು. ಇದು ಆಕ್ಚುಲಿ ತುಂಬಾನೇ ಚೆನ್ನಾಗಿ ಗಿಡ ಬಂದಿದೆ, ತುಂಬಾ ಎಲೆಗಳು ಕೂಡ ಬಿಟ್ಟಿದೆ. ಅಡ್ಗೆ ಮನೆಯಲ್ಲಿ ನೀವು ಕೂಡ ಈ ತರ ಜಾಗ ಇದ್ರೆ ಇಟ್ಕೊಳ್ಳಿ. ಒಂದು ಬಾಟ್ಲ್ ಇಟ್ಕೊಂಡ್ರು ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲಿವಿಂಗ್ ಏರಿಯಾನಲ್ಲಿ ಹೇಗೆ ಇಟ್ಕೋಬಹುದು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ.
ನೆಕ್ಸ್ಟ್ ಮೇನ್, ಎಲ್ಲಾರ ಮನೆಯಲ್ಲೂ ಫ್ರಿಡ್ಜ್ ಮೇಲೆ ಈ ತರ ಜಾಗ ಇದ್ದೇ ಇರುತ್ತೆ. ಸೊ ಈ ತರ ಜಾಗದಲ್ಲಿ ನೀವು ಬಾಟಲ್ಸ್ ಏನಾರ ಪೇಂಟ್ ಮಾಡಿ ಅದ್ರೊಳಗಡೆ ಮನಿ ಪ್ಲಾಂಟ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಹೋಪ್ ಇದೊಂದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅಂತ ಅನ್ಕೋತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಆದಷ್ಟು ಗ್ರೀನ್ ಪ್ಲಾಂಟ್ಸ್ ನ ಬೆಳೆಯಕ್ಕೆ ಟ್ರೈ ಮಾಡಿ. ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲ ಇದ್ರ ಜೊತೆ ಬೇರೆ ಯಾವ್ದಾದ್ರು ಈಸಿಯಾಗಿ ಸಿಗುವಂತ ಪ್ಲಾಂಟ್ಸ್ ನ ನೀವು ಈ ತರ ನೀರಲ್ಲಿ ಬೆಳಿಬಹುದು ಅಂತ ಇದ್ರೆ ನನಗೆ ಕಾಮೆಂಟ್ ಕೂಡ ಮಾಡಿ ತಿಳಿಸಿ. ನಾನು ಕೂಡ ಆ ಗಿಡನ ತಂದು ನಮ್ಮ ಮನೆಯಲ್ಲಿ ಇಟ್ಕೊಳ್ಳಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನ ಯಾರ್ಯಾರು ನನ್ನ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದರದ್ದು ನೋಟಿಫಿಕೇಶನ್ಸ್ ನಿಮಗೆ ತಕ್ಷಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಗ್ರೀನ್ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.